ಅರುವೆಯ ಸುದ್ದಿಗೆ ಸ್ವಾಗತ. ವೀಕ್ಷಕರೇ, ಇಲ್ಲಿ ಕಾಣುವಂತ ದೃಶ್ಯವನ್ನ ತಾವೆಲ್ಲ ನೋಡ್ಲೇಬೇಕು, ಈ ವಿಷಯವನ್ನ ಕೇಳಲೇಬೇಕು. ಏನಪ್ಪ, ಜನರು ರಸ್ತೆಯಿಂದ ಇಳಿದು ಮರತ್ರ ಬರ್ತಾ ಇದ್ದಾರೆ, ಗುಂಪು ಗುಂಪಾಗಿ ಸೇರಿದ್ದಾರೆ, ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ನೀವಂತ ಅನ್ಕೋಬಹುದು. ವೀಕ್ಷಕರೇ, ಇಲ್ಲಿ ನಡೆದಂತಹ ಪವಾಡದ ಬಗ್ಗೆ ತಾವೆಲ್ಲ ಕೇಳಲೇಬೇಕು. ಯುಗಾದಿ ಹಬ್ಬದ ದಿವಸ ಇಲ್ಲೊಂದು ಪವಾಡ ನೀಡಿತು. ಆ ಪವಾಡ ಎಲ್ಲರಿಗೂ ವಿಷಯ ಮುಟ್ಟಿಸಿತು. ಮುಟ್ಟಿಸಿದ ತಕ್ಷಣ ಈ ವಿಡಿಯೋವನ್ನು ಸುಮಾರು ಜನರು ನೋಡಿದ ತಕ್ಷಣ, ಇವತ್ತು ಶ್ರೀರಾಮನವಮಿ ಹಬ್ಬದ ದಿವಸ ನೂರಾರು ಕಿಲೋಮೀಟರ್ಗಳಿಂದ ಸುಮಾರು ಜನರು ಬಂದು ಇವತ್ತು ಇಲ್ಲಿ ಪೂಜೆಯನ್ನು ಮಾಡತಕ್ಕಂಥ ದೃಶ್ಯವನ್ನು ನೀವೆಲ್ಲ ನೋಡಲೇಬಹುದು. ಮರ ಅಂದರೆ ಎಲ್ಲರಿಗೂ ಇಷ್ಟ, ಗಿಡ ಅಂದರೂ ಎಲ್ಲರಿಗೂ ಇಷ್ಟ. ಯಾಕಂದರೆ ಮರ ಗಿಡ ಇಲ್ಲ ಅಂದರೆ ನಾವು ಉಸಿರಾಡಲು ಸಾಧ್ಯವಿಲ್ಲ. ಹಸಿರು ಇಲ್ಲ ಅಂದರೆ ನಮಗೆ ಉಸಿರೇ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಗೊತ್ತಾಗಿದೆ, ಕರೋನಾ ಬಂದು ಸುಮಾರು 2 ವರ್ಷಗಳಾದರೂ ಕೂಡ ಆಕ್ಸಿಜನ್ ಇಲ್ಲ, ಗಾಳಿ ಇಲ್ಲ ಅಂತೇಳಿ ಲಕ್ಷಾಂತರ ಜನರು ಸಾವನ್ನಪ್ಪಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಮರಗಿಡ ಅಂದರೆ ಎಲ್ಲರೂ ಪ್ರೀತಿಸಬೇಕು, ಅದಕ್ಕೆ ನಾವು ಪೂಜಿಸಬೇಕು. ಗಿಡ ಮರಗಳು ಇಲ್ಲಾಂದರೆ ನಾವು ಬದುಕಲು ಸಾಧ್ಯವಿಲ್ಲ. ಮರ ಗಿಡಗಳು ಎಲ್ಲಿದ್ದರೆ ಅಲ್ಲಿ ಮಳೆ ಜಾಸ್ತಿಯಾಗುತ್ತೆ. ಅಷ್ಟೇ ಅಲ್ಲ, ಪಕ್ಷಿ ಪ್ರಾಣಿಗಳು ನಾವು ನಮ್ಮ ನಂಬಿದ ಕುಟುಂಬ ಮತ್ತು ನಮ್ಮ ದೇಶದ ಅನ್ನದಾತರನ್ನು ನಂಬಿರೋದೇ ಇವತ್ತು ಪರಿಸರದಿಂದ. ಅಂತ ಪರಿಸರವನ್ನು ಕಾಪಾಡಲು ಇವತ್ತು ನಾವೆಲ್ಲ ಮುಂದಾಗಬೇಕು. ಆದರೂ ಕೂಡ ಕೆಲವರು ಬರ್ತಿಲ್ಲ, ಕೆಲವರಿಗೆ ಪರಿಸರ ಅಂದರೆ ಇಷ್ಟನೇ ಇಲ್ಲ. ಆದ್ದರಿಂದ ಭಗವಂತ ಇವತ್ತು ಮರದ ರೂಪದಲ್ಲಿ ಉದ್ಭವ ಗಣಪತಿಯನ್ನು ಒಂದು ಮರದಲ್ಲಿ ಉದ್ಭವಿಸಿರ್ತಕ್ಕಂಥ ದೃಶ್ಯವನ್ನು ನೋಡಿ ಸುಮಾರು ಜನರು ಇವತ್ತು ಬಂದು ಪೂಜೆಯನ್ನು ಮಾಡಿ ನಮಸ್ಕರಿಸ್ತಾ ಇದ್ದಾರೆ. ಭಗವಂತ, ಅತಿ ಶೀಘ್ರದಲ್ಲಿ ಕರೋನಾ ಹೋಗಬೇಕು, ನಮಗೆ ಅತಿ ಹೆಚ್ಚು ಉಸಿರು ಬರಬೇಕು, ಅತಿ ಹೆಚ್ಚು ಹಸಿರು ಇರಬೇಕು, ಹಸಿರೆ ನಮ್ಮ ಉಸಿರು ಅಂತ ಹೇಳಿ ಇವತ್ತು ಗ್ರಾಮಸ್ಥರು ದೂರದಿಂದ ಸುಮಾರು ದೂರದಿಂದ ಬಂದಿರತಕ್ಕಂಥ ಎಲ್ಲ ಅಕ್ಕಂದರು ಅಣ್ಣಂದರು ಎಲ್ಲರೂ ಸೇರಿ ಇವತ್ತು ಈ ಉದ್ಭವ ಗಣಪತಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಎಷ್ಟು ಪವಾಡ ಇರ್ಬೋದು. ಅಷ್ಟೇ ಇಲ್ಲ, ಇಲ್ಲಿ ಬಂದು ಹೋದ್ಮೇಲೆ ಸುಮಾರು ಜನರಿಗೆ ಕೂಡ ಒಂದಷ್ಟು ವರಾಣು ಸಿಕ್ಕಿದೆ, ಒಂದಷ್ಟು ಹೊಸ ಹೊಸ ಕೆಲಸ ಕಾರ್ಯಗಳು ಕೂಡ ಆಗಿದೆ. ಏನೇ ಇರಲಿ, ಮರ ಅಂದರೆ ತಾಯಿ ಇದ್ದಂಗೆ, ಆ ತಾಯಿಯ ಹೊಟ್ಟೆಯಲ್ಲಿ ಒಂದು ದೇವರು ಉದ್ಭವವಾಗಿದ್ದಾರೆ ಅಂದರೆ ಇನ್ನೊಂದು ಪವರ್ ಇದೆ ಅಂತ ಅರ್ಥ, ಅಲ್ಲಿ ಒಂದು ಪವಾಡ ಇದೆ ಅಂತ ಕೂಡ ಅರ್ಥ. ಬನ್ನಿ, ಮರವನ್ನು ಪೂಜಿಸೋಣ, ಉದ್ಭವ ಗಣಪತಿಗೆ ನಮಸ್ಕರಿಸೋಣ. ಇಂತಹ ವಿಡಿಯೋಗಳನ್ನು ಲೈಕ್ ಮಾಡೋಣ, ಮತ್ತೊಬ್ಬರಿಗೆ ಶೇರ್ ಮಾಡೋಣ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಸಿರು ಮಾತಾ.